ಮಕ್ಕಳಿಗೆ ಹಬ್ಬ ಬಂತು, ಯಾವ್ದಾದ್ರು ಫಂಕ್ಷನ್ ಬಂತು ಅಂದ್ರೆ ತುಂಬಾನೇ ಸಡಗರ ಅಲ್ವಾ? ಯಾವ ಕಲರ್ ಸೀರೆ ತಗೋಬೇಕು, ಕಾಂಬಿನೇಷನ್ ಹೇಗಿರ್ಬೇಕು, ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸ್ಬೇಕು, ಜ್ಯುವೆಲ್ರಿ ಏನೆಲ್ಲ ತಗೋಬೇಕು, ಈ ರೀತಿ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ. ಇವತ್ತು ನಾನು ನನ್ನ ಹತ್ರ ಇರುವಂತಹ ಪಟ್ಟು ಸ್ಯಾರೀಸ್ ಕಲೆಕ್ಷನ್ ಅನ್ನ ನಿಮ್ಗೆ ತೋರಿಸ್ತೀನಿ. ಇದರಿಂದ ನಿಮ್ಗೆ ಒಂದು ಐಡಿಯಾ ಬರ್ಬೋದು ಯಾವ ಕಲರ್ ಸೀರೆ ತಗೋಬೇಕು, ಹಾಗೆ ಬ್ಲೌಸ್ ಎಲ್ಲ ಹೇಗೆ ಸ್ಟಿಚ್ ಮಾಡಿಸ್ಬೇಕು ಅಂತ. ಹಲೋ ನನ್ನ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿ ಖುಷಿ ಖುಷಿಯಾಗಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಪ್ರೇಮ, ಇದು ನಿಮ್ಮ ಪ್ರೀತಿಯ ಚಾನಲ್ ಇನ್ಫೋ ಪ್ರೇಮ ಶಂಕರ್. ಇವತ್ತು ನಾನು ಬ್ಲಾಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ, ಹಾಗೆ ಇದಕ್ಕೆ ಗೋಲ್ಡನ್ ಕಲರ್ ಬಾರ್ಡರ್ ಬಂದಿದೆ ಎರಡು ಸೈಡ್ ನಲ್ಲೂ. ಕಾಂಬಿನೇಷನ್ ಆಗಿ ಆರೆಂಜ್ ಕಲರ್ ಬ್ಲೌಸ್ ಅನ್ನ ಹಾಕೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಈ ಜ್ಯುವೆಲ್ರಿ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾನು ತಗೊಂಡಿದ್ದು ಮೀಶೋನಲ್ಲಿ, ಫುಲ್ ಸೆಟ್ ಇದು, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ? ಒಂಥರ ಕಾಂಟ್ರಾಸ್ಟ್ ಬ್ಲೌಸ್ ಇದ್ದಾಗ ಸಾರಿಗೆ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೇಗೆ ಅನಿಸ್ತಾ ಇದೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಯೂಶುವಲ್ ಆಗಿ ನಮಗೆ ಸ್ಯಾರಿ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಕೆಲವೊಂದು ಕಲರ್ಸ್ಗಳು ಬರುತ್ತೆ, ಎಲ್ಲೋ ನೋಡಿರ್ತೀವಿ ಇದೇ ಥರ ತಗೋಬೇಕು, ಹಾಗೆ ನಮಗೆ ಇದೇ ಕಾಂಟ್ರಾಸ್ಟ್ ಬ್ಲೌಸ್ ಇರಬೇಕು, ಬಾರ್ಡರ್ ಇದೇ ಥರ ಇರಬೇಕು, ಈ ರೀತಿ ಎಲ್ಲ ಇರುತ್ತೆ ಅಲ್ವಾ? ಮೈಂಡಲ್ಲೇನೋ ಇಷ್ಟೆಲ್ಲ ಇಟ್ಕೊಂಡು ಅಂಗಡಿಗೆ ಹೋಗಿರ್ತೀವಿ, ಬಟ್ ಅಲ್ಲಿ ತಗೊಳ್ಳುವಾಗ ಅಷ್ಟೆಲ್ಲ ಸೀರೆಗಳನ್ನು ನೋಡಿದ ತಕ್ಷಣ ತುಂಬಾ ಕನ್ಫ್ಯೂಸ್ ಆಗಿಬಿಡ್ತೀವಿ, ಯಾವ ಸೀರೆ ತಗೋಬೇಕು, ಯಾವ ಸೀರೆ ತಗೋಬಾರ್ದು ಅಂತ. ಯೂಶುವಲ್ ಆಗಿ ನಮ್ಮ ಹೆಣ್ಮಕ್ಳು ಮೈಂಡ್ ಸೆಟ್ಟೇ ಇದಲ್ವಾ, ಅಲ್ಲಿ ನೋಡಿದಾಗ ಎಲ್ಲ ಸೀರೆಗಳು ನಮಗೆ ಚೆನ್ನಾಗೆ ಕಾಣಿಸುತ್ತೆ. ಸೊ ನಮ್ಮ ಜೊತೆ ಬಂದಿರೋಂಥವ್ರ ಪ್ಯಾಕೆಟ್ ಚೆನ್ನಾಗಿತ್ತು ಅಂದರೆ ನಾವು ಆರಾಮಾಗಿ ಎಲ್ಲ ಸೀರೆಗಳನ್ನು ತೊಗೋಬೋದು. ಬಟ್ ಸೀರೆಗಳನ್ನು ತೊಗೊಂಡು ತೊಗೊಂಡು ಮನೇಲಿ ಇಡೋದಕ್ಕಿಂತ ಯಾವುದು ಬೇಕು ಪರ್ಟಿಕ್ಯುಲರ್ ಆಗಿ ಆ ಕಲರನ್ನು ಅದನ್ನು ಚಾಯ್ಸ್ ಮಾಡಿ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ಇವತ್ತು ನಾನು ನಿಮಗೆ ನನ್ನ ಹತ್ರ ಇರುವಂತಹ ಇಷ್ಟು ಸೀರೆಗಳನ್ನು ತೋರಿಸ್ತೀನಿ. ಪಟ್ಟು ಸ್ಯಾರೀಸ್ ಅಲ್ವಾ, ಸ್ವಲ್ಪ ಹೆವಿ ಇದ್ದೇ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಕಲರ್ ಕಾಂಬಿನೇಷನ್ಗಳು ಕೂಡ ಇವೆ ನನ್ನ ಹತ್ರ, ಅಷ್ಟನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಸೀರೆ ಅಂತ, ಡಿಸೈನ್ ಕೂಡ ಹೇಗಿದೆ ಅಂತ. ಒನ್ ಬೈ ಒನ್ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಾಂಬಿನೇಷನ್ ಇಲ್ಲಿರುವಂತ ಸೀರೆ, ಬ್ಲೌಸ್ ಕೂಡ ಪಿಂಕ್ ಅಲ್ಲಿ ಬಂದಿದೆ. ಅದಕ್ಕೆ ನಾನು ಈ ರೀತಿ ಡಿಸೈನ್ ಮಾಡಿಸಿದ್ದೀನಿ, ಸಿಂಪಲ್ ಡಿಸೈನ್ ಮಾಡಿಸಿದ್ದೀನಿ. ಸ್ಯಾರಿ ಕಲರೇ ಗ್ರ್ಯಾಂಡ್ ಆಗಿರೋದ್ರಿಂದ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಅದಕ್ಕಾಗಿ ಬ್ಲೌಸ್ಗೆ ಸಿಂಪಲ್ ಆಗಿ ಬ್ಯಾಕ್ ನೆಕ್ಗೆ ಡಿಸೈನ್ ಮಾಡಿಸಿದ್ದೀನಿ, ಹಾಗೆ ಫ್ರಂಟಲ್ಲಿ ಇಷ್ಟು ಮಾತ್ರ ಡಿಸೈನ್ ಬಂದಿದೆ. ಸ್ಲೀವಲ್ಲೂ ಅಷ್ಟೇ ಸಿಂಪಲ್ ಡಿಸೈನು. ಓಕೆ, ಸ್ಯಾರಿ ಓಪನ್ ಮಾಡಿದ್ರೆ ಇದರಲ್ಲಿ ಗ್ರೀನ್ ಕಲರಲ್ಲೇ ಚಿಕ್ಕ ಚಿಕ್ಕದಾಗಿ ಡಿಸೈನ್ ಇದೆ, ಅದು ಕಾಣೋದೇ ಇಲ್ಲ, ಫುಲ್ ಪ್ಲೇನ್ ಅನಿಸುತ್ತೆ. ಹಾಗೆ ಬಾರ್ಡ್ರ್ ಮಾತ್ರ ತುಂಬ ಗ್ರ್ಯಾಂಡ್ ಇದೆ, ಹಾಗೆ ಬಾರ್ಡ್ರ್ ತುದಿನಲ್ಲಿ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಒಂದು ಲೇಯರ್ ಕೊಟ್ಟಿದ್ದಾರೆ, ಅದಂತೂ ಈ ಸ್ಯಾರಿಗೆ ಇನ್ನೂ ಜಾಸ್ತಿ ಅಟ್ರ್ಯಾಕ್ಟಿವ್ ಮಾಡುತ್ತೆ. ಇನ್ನು ಬಾರ್ಡ್ರ್ ನೋಡಿ, ಈ ಬಾರ್ಡ್ರು ಸ್ವಲ್ಪ ಅಗ್ಲವಾಗಿದೆ, ಇದ್ರ ಮೇಲ್ಗಡೆ ಪಿಪಿ, ತಬಲ, ತಂಬೂರಿ ಈ ರೀತಿ ಸಂಗೀತಕ್ಕೆ ರಿಲೇಟೆಡ್ ಇರುವಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಇದೆ ಅಂತ ಹೇಳ್ಬೋದು ಈ ಒಂದೇ ಸೀರೆಯಲ್ಲೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಇದನ್ನು ಉಟ್ಕೊಂಡು ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಸೆಂಟ್ರ್ ಆಫ್ ಅಟ್ರಾಕ್ಷನ್ ನೀವೇ ಅನಿಸುತ್ತೀರಿ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಆನ್ಲೈನಲ್ಲೆಲ್ಲೋ ನೋಡಿದ್ದೆ ಈ ಥರ ಕಾಂಬಿನೇಷನ್ ಗ್ರೀನ್ ವಿತ್ ಪಿಂಕ್. ಸೊ ನಾನು ಹುಡುಕಿ ಹುಡುಕಿ ಈ ಥರ ಕಲರ್ ಕಾಂಬಿನೇಷನನ್ನು ತೊಗೊಂಡಿದ್ದು. ಸೇಮ್ ಬಾರ್ಡರ್ ಫುಲ್ ಸ್ಯಾರಿಗೆ ಇದೆ, ಹಾಗೆ ನಾನು ಮೊದಲೇ ಹೇಳ್ದಲ್ವ, ಪಲ್ಲೂನ್ ಬಿಟ್ಟರೆ ಡಿಸೈನು ಮತ್ತು ಬೇರೆ ಸ್ಯಾರಿಯಲ್ಲಿ ಎಲ್ಲೂ ಇಲ್ಲ, ಅಂದರೆ ಫುಲ್ ಬಾಡಿ ಎಲ್ಲ ಪ್ಲೇನೇ ಬರುತ್ತೆ, ಜಸ್ಟ್ ಬಾರ್ಡ್ರ್ ಅಷ್ಟೇ ಡಿಸೈನು. ಹಾಗೆ ಇದಕ್ಕೆ ಯಾವುದೇ ರೀತಿ ಗ್ರ್ಯಾಂಡ್ ಆಗಿರುವಂಥ ಜ್ಯುವೆಲ್ರಿ ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಈ ರೀತಿ ಬ್ಲೂ, ಸ್ಕೈ ಬ್ಲೂ ಕಲರಲ್ಲಿ ಇದೆ, ಇದಕ್ಕೂ ಕೂಡ ಪಿಂಕ್ ಕಾಂಬಿನೇಷನ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಬ್ಲೌಸಲ್ಲಿ ಈ ರೀತಿ ಲೈಟ್ ಪಿಂಕ್ ಅಂತ ಹೇಳ್ಬೋದು ಇದನ್ನ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಬ್ಲೌಸು ಅಷ್ಟೇ ಚೆನ್ನಾಗಿದೆ, ಹಾಗೆ ಸೀರೆ ಕಲರ್ ಅಂತೂ ತುಂಬ ಜನಕ್ಕೆ ಇಷ್ಟ ಆಗಿದೆ, ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಜನ ನನ್ನ ಕೇಳಿದರು. ಹಾಗೆ ಇದಕ್ಕೆ ಈ ರೀತಿ ಶಾರ್ಟ್ ಸ್ಲೀವ್ ಇಟ್ಟಿದ್ದೀನಿ. ಇನ್ನು ಇದ್ರ ಮಧ್ಯದಲ್ಲಿ ಈ ರೀತಿ ಎಲಿಫೆಂಟ್ ಡಿಸೈನ್, ಆನೆ ಡಿಸೈನ್ ಬಂದಿದೆ, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇದು ನಾನು ಅಲ್ಲಿ ಆಲ್ರೆಡಿ ಡಿಸೈನ್ ಇತ್ತು, ಅದಕ್ಕೆ ಮೇಲೆ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಇನ್ನು ಸೀರೆ ಬಿಚ್ಚಿ ತೋರಿಸಿದ್ರೆ ಇಲ್ಲೂ ಅಷ್ಟೇ, ಸೀರೆಯಲ್ಲೂ ಮಧ್ಯ ಮಧ್ಯದಲ್ಲಿ ಒಂದೊಂದು ಎಲಿಫೆಂಟ್ ಡಿಸೈನ್ ಬಂದಿದೆ. ನೋಡಿ ಇಷ್ಟು ಲುಕ್ ಅನ್ಸುತ್ತಲ್ವಾ?
ಬಾರ್ಡರ್ ತುಂಬಾನೇ ಸಣ್ಣದೇನಿಲ್ಲ, ಮೀಡಿಯಂ ಇದೆ, ತುಂಬಾ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಈ ರೀತಿಯಾಗಿ ಇದೆ. ಇನ್ನು ಪಿಂಕ್ ಮತ್ತೆ ಈ ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಸೀರೆಗೂ ಕೂಡ ಪಿಂಕ್ ಕಾಂಬಿನೇಷನ್ ಎಲ್ಲ ಸೀರೆಗೂ ಸೂಟ್ ಆಗುತ್ತೆ. ಹಾಗೆ ಗ್ರೀನ್ ಬಾರ್ಡರ್ ಕೂಡ ಬಂದಿದೆ ಇಲ್ಲಿ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಸೀರೆ ಕೂಡ, ತುಂಬಾ ಜನಕ್ಕೆ ಇಷ್ಟ ಕೂಡ ಆಗಿದೆ ಇದು. ಪಿಂಕ್ ಸ್ಯಾರಿ, ಈ ಪಿಂಕ್ ಸ್ಯಾರಿಗೆ ಬ್ಲೂ ಕಾಂಬಿನೇಷನ್, ಡಾರ್ಕ್ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದು ನೋಡೋದಕ್ಕೆ ಸಿಂಪಲ್ ಅನ್ಸುತ್ತೆ ಫ್ರೆಂಡ್ಸ್, ಹಾಗೆ ಸಾಫ್ಟ್ ಕೂಡ ಇದೆ, ಬಟ್ ಉಟ್ಕೊಂಡಾಗ ಮಾತ್ರ ಸಖತ್ ಲುಕ್ ಕೊಡುತ್ತೆ. ನೋಡಿ ಅಲ್ವಾ, ಪಿಂಕ್ ಮತ್ತೆ ಡಾರ್ಕ್ ಬ್ಲೂ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಫ್ರಂಟ್ ಅಲ್ಲಿ ಹಾಕಿದ್ರು ಅಷ್ಟೇ ಲುಕ್ ಕಾಣಿಸುತ್ತೆ, ಇನ್ನು ಬ್ಯಾಕ್ ಅಲ್ಲಿ ಹಾಕಿದ್ರು ಕೂಡ ಅಷ್ಟೇ ಲುಕ್ ಕಾಣುತ್ತೆ ಇದು ಸೀರೆ. ನಾನು ತೋರಿಸ್ತಾ ಇರುವಂತ ಇಷ್ಟು ಸೀರೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನ್ ಕಮೆಂಟ್ ಮಾಡಿ ತಿಳಿಸಿ. ಮಧ್ಯದಲ್ಲಿ ಈ ರೀತಿ ಡಿಸೈನ್ ಕೂಡ ಬಂದಿದೆ ಫುಲ್ ಸಾರಿ. ಇನ್ನು ಇದು ಹಾಫ್ ಅಂಡ್ ಹಾಫ್ ಸಾರಿ ಅಂತ ಹೇಳ್ಬೋದು, ಅರ್ಧ ಪಿಂಕ್ ಇದೆ, ಅರ್ಧ ಬ್ಲೂ ಇದೆ. ಇದ್ರ ಬ್ಲೌಸ್ ಕೂಡ ಬ್ಲೂ ಕಾಂಬಿನೇಷನ್ ಅಲ್ಲಿ ಬಂದಿದೆ, ಸಖತ್ತಾಗಿದೆ. ಹಾಗೆ ಅಗೇನ್ ಇನ್ನೊಂದು ಗ್ರೀನ್ ಕಲರ್, ಆಗ್ಲೇ ತೋರಿಸಿದ್ದು ತುಂಬಾ ಡಾರ್ಕ್ ಗ್ರೀನ್ ಇತ್ತು, ಬಟ್ ಇದು ಲೈಟ್ ಗ್ರೀನು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದಕ್ಕೂ ಕೂಡ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸೀರೆಗೂ ಪಿಂಕ್ ಕಾಂಬಿನೇಷನ್ ಜಾಸ್ತಿ ಬರುತ್ತೆ ಅಂತ ಅನ್ಕೊಳ್ತೀನಿ. ಇದಕ್ಕೆ ನಾನು ಜಾಸ್ತಿ ಗ್ರ್ಯಾಂಡ್ ಆಗಿ ಏನ್ ಮಾಡಿಸಿಲ್ಲ ಡಿಸೈನ್ಗಳು, ಜಸ್ಟ್ ಪೈಪಿಂಗ್ ಕೊಡಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಅಲ್ವಾ, ಸಿಂಪಲ್ ಲುಕ್ಕು, ಉಟ್ಕೊಂಡ್ರೆ ಫುಲ್ ಅಫೀಶ್ ಎಲ್ಲ ಕಾಣಿಸುತ್ತೆ. ನಾನು ಹಾಕಿರುವಂಥ ಜ್ಯುವೆಲ್ರಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೀಶೋ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನಿಮಗೆ ಫಸ್ಟ್ ಆರ್ಡರ್ ಮೇಲೆ 30% ಡಿಸ್ಕೌಂಟ್ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಒಬ್ರು ಗಿಫ್ಟ್ ಕೊಟ್ಟಿದ್ದು ಮದುವೆಯಲ್ಲಿ, ತುಂಬ ಇಷ್ಟ ಆಗಿಬಿಟ್ಟಿತ್ತು ನನಗೆ, ಅವ್ರು ಕೊಟ್ಟಾಗಲೇ ತುಂಬ ಇಷ್ಟ ಆಯ್ತು ನನಗೆ ಇದು ಸ್ಯಾರಿ. ಮದುವೆಗೆಲ್ಲ ಗಿಫ್ಟ್ ಕೊಡ್ತಾರಲ್ವಾ, ಆವಾಗ ಕೊಟ್ಟಿರೋದು ನನಗೆ. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಇದಲ್ವಾ, ಯಾರೆಲ್ಲ ಸಿಂಪಲ್ ಲುಕ್ ಇಷ್ಟ ಪಡ್ತಾರಲ್ವಾ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಈ ರೀತಿ ಕಾಂಬಿನೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ ಕಲರ್ ಸ್ಯಾರಿ. ಈ ರೆಡ್ ಕಲರ್ ಸ್ಯಾರಿಗೆ ಅಗೇನ್ ಬ್ಲೂ ಕಲರ್ ಕಾಂಬಿನೇಷನ್. ಚೆನ್ನಾಗಿದೆ ಅಲ್ವಾ, ಹಾಗೆ ನಾನು ಇಲ್ಲಿ ತೋರಿಸ್ತಾ ಇರುವಂತ ಅಷ್ಟು ಬ್ಲೌಸ್ ಗಳನ್ನ ನಮ್ಮ ಅಕ್ಕನೇ ಸ್ಟಿಚ್ ಮಾಡಿರೋದು. ಅವಳು ಆಕ್ಚುಲಿ ಟೈಲರ್, ಸೊ ಅವಳೇ ಸ್ಟಿಚ್ ಮಾಡಿದ್ದು ಎಲ್ಲಾ ಬ್ಲೌಸ್ ಗಳನ್ನು, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದಾಳೆ. ಸಾರಿನ ಬಿಚ್ಚಿ ತೋರಿಸಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ. ಒಂದಕ್ಕೊಂದು ಕಲರ್ ತುಂಬಾ ಚೆನ್ನಾಗಿದೆ ಅಲ್ವಾ ಕಂಪೇರ್ ಮಾಡಿದ್ರೆ. ಈ ಸಾರಿ ತುಂಬಾ ಈ ರೀತಿ ಡಿಸೈನ್ ಬಂದಿದೆ, ಹಾಗೆ ಪಲ್ಲೂನು ನೀವು ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೆ ಈ ರೀತಿ ಕುಚ್ಚು ಹಾಕಿದ್ರಂತೂ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೀರೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ನಾವು ಸಾರಿಗೆ ಕುಚ್ಚು ಹಾಕ್ಸಿದ್ರೆ, ಅದು ಕೂಡ ನಾವು ಯಾವ ರೀತಿ ಕುಚ್ಚು ಹಾಕಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಂಪಲ್ ಕುಚ್ಚೆ ಆದರೂ ಸಾರಿಗೆ ಲುಕ್ನೇ ಚೇಂಜ್ ಮಾಡಿಬಿಡುತ್ತೆ.
ಈಗಂತೂ ಯುಗಾದಿ ಹಬ್ಬ ಬಂತಲ್ವಾ, ಸೊ ಹಬ್ಬಕ್ಕೆ ಎಲ್ಲರೂ ಸೀರೆ ತಗೊಳ್ಳೋಕೆ ಇಷ್ಟಪಡ್ತಾ ಇರ್ತಾರೆ. ಈ ಥರ ಕಾಂಬಿನೇಷನ್ ನಮಗೆ ಸೂಟ್ ಆಗುತ್ತೆ ಅಂತ ಅನಿಸ್ದವರು ಈಸಿಯಾಗಿ ನಿಮಗೆ ಅಂಗಡಿಗೆ ಹೋದ ತಕ್ಷಣ ಇದೇ ಕಾಂಬಿನೇಷನಲ್ಲಿ ಇರುವಂಥ ಸೀರೆನೇ ಕೊಡಿ ಅಂತ ಹೇಳಿ ಈಸಿಯಾಗಿ ತಗೋಬೋದು. ಇನ್ನು ಇದು ಬಂದ್ಬಿಟ್ಟು ಫುಲ್ ರೆಡ್ ಮತ್ತೆ ಗೋಲ್ಡ್ ಕಾಂಬಿನೇಷನು. ಇದಕ್ಕೆ ಬ್ಲೌಸ್ ಕೂಡ ರೆಡ್ ಕಲರ್ ಅಲ್ಲೇ ಬಂದಿದೆ, ರೆಡ್ ಮತ್ತೆ ಗೋಲ್ಡ್ ಪ್ಲೇನ್ ಇದೆ, ಅದಕ್ಕೆ ನಾನು ಈ ರೀತಿ ಡಿಸೈನ್ ಮಾಡಿಸಿದ್ದೀನಿ. ಹಾಗೆ ಲಟ್ಕನ್ ಕೂಡ ಇದು ಹ್ಯಾಂಡ್ ಮೇಡ್ ಲಟ್ಕನ್, ತುಂಬಾ ಚೆನ್ನಾಗಿದೆ. ಅಕ್ಕನೇ ರೆಡಿ ಮಾಡಿರೋದು ಇದನ್ನ. ಸೊ ಸಾರಿನ ಓಪನ್ ಮಾಡಿ ತೋರಿಸಿದ್ರೆ ಏನು ಗೊತ್ತಾ, ಪಟ್ಟು ಸ್ಯಾರೀಸ್ಗೆ ಕುಚ್ಚು ಇದ್ರೇ ಚೆಂದ, ಸಾರಿ ಕಂಪ್ಲೀಟ್ ಅನ್ಸೋದೆ ಅದಕ್ಕೆ ಕುಚ್ಚು ಹಾಕಿಸ್ದಾಗ. ಸಾರಿಗಳನ್ನ ನಾನು ತಗೊಂಡಿದ್ದು ದಾವಣಗೆರೆಯಲ್ಲಿ ಚನ್ನಬಸಪ್ಪ ಅನ್ಸನ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ತಗೊಂಡಿದ್ದು. ನಿಮ್ಗೆಲ್ಲ ಆಲ್ಮೋಸ್ಟ್ ಕೇಳಿರ್ತೀರಾ ಅನ್ಕೊಳ್ತೀನಿ, ಎಲ್ಲ ಟಿವಿಗಳಲ್ಲಿ ಬರ್ತಾ ಇರುತ್ತೆ, ಹಾಗೆ ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇರುವಾಗ ಪೋಸ್ಟರ್ಗಳನ್ನು ಕೂಡ ಅಂಟಿಸಿರ್ತಾರೆ. ಈ ಚನ್ನಬಸಪ್ಪ ಅನ್ಸನ್ಸ್ ಅನ್ನೋದು ದಾವಣಗೆರೆಯಲ್ಲಿ ತುಂಬಾನೇ ಫೇಮಸ್ ಅಂಗಡಿ. ಈ ತರ ಹೇಳಿದ ತಕ್ಷಣ ಇದ್ಯಾವುದೋ ಕೊಲಾಬ್ರೇಷನ್ ವಿಡಿಯೋ ಅಂತ ಅನ್ಕೋಬೇಡಿ, ಅಷ್ಟು ಸಾರಿಗಳನ್ನ ನಾನು ನನ್ನ ಕೈಯಾರೆ ದುಡ್ಡು ಕೊಟ್ಟು ತಗೊಂಡಿರುವಂತ ಸೀರೆಗಳು. ಯುಗಾದಿ ಹಬ್ಬ ಬಂತಲ್ವಾ, ಸೊ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರಿ ಯಾವ ತರ ಸೀರೆ ತಗೋಬೇಕು ಅಂತ, ಒಂದು ಜಸ್ಟ್ ಐಡಿಯಾ ಸಿಗ್ಲಿ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ತೋರಿಸಿದಂತ ಇಷ್ಟು ಸೀರೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ಕೂಡ ನಂಗೆ ಮಿಸ್ ಮಾಡದೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಅಂಡ್ ಟೇಕ್ ಕೇರ್.